ಖಾನಾಪುರ ಜೆಡಿಎಸ್ ಮುಖಂಡ ನಾಸೀರ್ ಭಗವಾನ್ ಅವರ 64ನೇ ಹುಟ್ಟುಹಬ್ಬದ ಕಾರ್ಯಕ್ರಮವು ಫೆಬ್ರವರಿ 2ರಂದು ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಆಗಮಿಸಲಿದ್ದಾರೆ. ಫೆಬ್ರವರಿ 2ರಂದು ಖಾನಾಪುರದ ಮಲಪ್ರಭಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ವಿವಿಧ ಮಠಾಧೀಶರು, ಮೌಲಾನಗಳು, ಪಾದ್ರಿಗಳು ಹಾಗೂ ಗಣ್ಯ ವ್ಯಕ್ತಿಗಳಿಂದ ನಾಸೀರ್ ಭಗವಾನ್ ಅವರಿಗೆ ಆಶೀರ್ವಾದ ಮಾಡಲಾಗುತ್ತದೆ. ಅಧಿಕಾರದಲ್ಲಿ ಇಲ್ಲದಿದ್ದರೂ ನಾಸೀರ್ ಭಗವಾನ್ ಅವರು ಸಾಕಷ್ಟು ದೇವಾಲಯಗಳ ಅಭಿವೃದ್ಧಿ, ಮಸೀದಿಗಳ ಅಭಿವೃದ್ಧಿ, ಚರ್ಚ್ಗಳ ಅಭಿವೃದ್ಧಿ ಸೇರಿದಂತೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿರುವ ನಾಸೀರ್ ಭಗವಾನ್ ಅವರು ಖಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಮಲಪ್ರಭಾ ಕ್ರೀಡಾಂಗಣದಲ್ಲಿ ಫೆಬ್ರವರಿ 2ರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಸುಮಾರು 75,000 ಜನ ಸೇರುವ ನಿರೀಕ್ಷೆ ಇದೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರೂ ಆಗಿರುವ ನಾಸೀರ್ ಭಗವಾನ್ ಅವರು ತಮ್ಮ ಹುಟ್ಟುಹಬ್ಬದ ಮೂಲಕ ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜೆಡಿಎಸ್ ಹಮ್ಮಿಕೊಂಡಿರುವ ಪಂಚರತ್ನ ಯಾತ್ರೆಯು ಫೆಬ್ರವರಿ 25ರಂದು ಖಾನಾಪುರ ಹಾಗೂ ಬೈಲಹೊಂಗಲ ಮತಕ್ಷೇತ್ರದಿಂದ ನಡೆಯಲಿದೆ. ಈ ಪಂಚರತ್ನ ಯಾತ್ರೆಯು ಜೆಡಿಎಸ್ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ನೀಡಲಿದ್ದು, ಖಾನಾಪುರದಲ್ಲಿ ಜೆಡಿಎಸ್ಗೆ ಜನ ಈ ಬಾರಿ ಆಶೀರ್ವಾದ ಮಾಡಲಿದ್ದಾರೆ ಅಂತ ಹೇಳ್ತಾರೆ ನಾಸೀರ್ ಭಗವಾನ್. ಹುಟ್ಟುಹಬ್ಬವನ್ನು 66ನೇ ಹುಟ್ಟುಹಬ್ಬ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು, ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಸಾಹೇಬರು, ಅದರಂತೆ ವಿವಿಧ ಮಠಾಧೀಶರು, ರಾಜ್ಯದ ಗಣ್ಯಮಾನ್ಯರು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮದಿಂದ, ಅದೇ ರೀತಿ ನನ್ನ ಪಂಡರ್ಪುರದ ಮಹಾರಾಜರಾದಂಥ ಗೋಪಾಲ ಮಹಾರಾಜರು, ಮಹಾರಾಜ ವಾರ್ಕರಿ ಸಮುದಾಯದವರು, ಈ ನಾಡಿನ ತಾಲೂಕಿನ ಎಲ್ಲ ಗಣ್ಯಮಾನ್ಯರು ಬಂದ ಆಶೀರ್ವದಿಸ್ತಾ ಇದ್ದಾರೆ. ಮೋರ್ ದೆನ್ 70,000-70,000-70,000 ಹೆಚ್ಚು ಜನ ಸೇರ್ಬೋದು ಅಂತ ಒಂದು ಅಂದಾಜಿದೆ. ನಮ್ಮ ಪಕ್ಷದ ಮುಖಂಡರಾದ ಅಧ್ಯಕ್ಷರಾದಂಥ ಸಿ ಎಂ ಇಬ್ರಾಹಿಂ ಸಾಹೇಬರು, ಬಂಡೆಪ್ಪ ಕಾಶೆಂಪುರ್ ಅವರು, ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಇನ್ನೂ ಅನೇಕ ಜನ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ. ಜನ ಬದಲಾವಣೆ ಬಯಸಿದ್ರು ಸಹಜ, ಯಾಕಂದ್ರೆ ನಾ ಖಾನಾಪುರ ತಾಲೂಕಿನ ಬಗ್ಗೆ ನಾ ಅಷ್ಟೇ ಮಾತಾಡೋಣ. ರಾಜ್ಯದ ಜನಕ್ಕೆ ಈಗಾಗಲೇ ಕುಮಾರಣ್ಣ ಅವರು ತಮ್ಮ ಪಂಚರತ್ನ ಕಾರ್ಯಕ್ರಮದ ಮುಖಾಂತರ ಇಡೀ ನಾಡಿನ ಜನತೆಗೆ ಏನು ನಮ್ಮ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮ ಅನ್ನೋದು ಬಿಂಬಿಸಿದ್ದಾರೆ. ಈಗಾಗಲೇ ಸಾಮಾನ್ಯ ಜನ ಸಹಿತ ಇವತ್ತು ತಮ್ಮ ಬಾಳ ಬದುಕಿನಲ್ಲಿ ಸಹಜ ಜೀವನ ನಡೆಸಬೇಕನ್ನೋದೈತಿ. ಎಲ್ಲ ಶ್ರೀಮಂತನೂ ಅಷ್ಟೇ ಇರಬೇಕು, ಬಡವನು ಅಷ್ಟೇ ಇರಬೇಕು, ಹಿಂಗೆ ಒಂದು ಸಾಮಾನ್ಯ ಜನ ಸಹಿತ ಕುಮಾರಣ್ಣನ ಆಡಳಿತವನ್ನು ಬಯಸಾಕತ್ತಾರೆ. ಈಗ ಕಾಂಗ್ರೆಸ್ ಬಿಜೆಪಿ ಕಿತ್ತಾಟದಿಂದ ಜನರಿಗೂ ರೋಷ ಹೋಗ್ತಾ ಇದೆ ಸರ್ಕಾರ ಮುಂದೆ ರಚನೆ. ನಾನು ಆ ಪಕ್ಷದ ಕಿತ್ತಾಟ, ರಾಷ್ಟ್ರೀಯ ಪಕ್ಷಗಳು ಆ ಕಿತ್ತಾಟ ಏನು ನಮಗದು ಬೇಕಾಗಿಲ್ಲ. ಅವ್ರು ಬೇಕಾದ ಏನೋ ಮಾಡಲಿ, ಆದರೆ ನಾನು ಮಾಡಿದಂಥ ವೈಯಕ್ತಿಕ ಕೆಲಸಗಳು ಈ ಖಾನಾಪುರ ತಾಲೂಕಿನಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಇರ್ಬೋದು, ಸ್ವಂತ ಮಾದಾಯಿ ನದಿಗೆ ಮಾಡಿದಂಥ ಬ್ರಿಡ್ಜ್ಗಳು, ಹಾಲತ್ತಿರ ನದಿಗೆ ಮಾಡಿದಂಥ ಬ್ರಿಡ್ಜ್ಗಳು, ಆಮೇಲೆ ರಸ್ತೆ ಕಾಮಗಾರಿಗಳು, ಕುಡಿಯೋ ನೀರಿನ ಯೋಜನೆಗಳು, ಮುಂದೆ ಮಾಡುವಂಥ ಖಾನಾಪುರ ತಾಲೂಕಿನ ಅಭಿವೃದ್ಧಿ. ಯಾಕಂದರೆ ಖಾನಾಪುರ ತಾಲೂಕು ದುರ್ಗಂಬ ಆಗಿದ್ದು ಅತಿ ಹೆಚ್ಚು ಈ ರಾಜ್ಯದಾಗ ಯಾವ್ದಾರ ತಾಲೂಕು ಹಿಂದುಳಿದೈತೆ ಅಂತಂದ್ರೆ ಅದು ಖಾನಾಪುರ ತಾಲೂಕು. ಇಲ್ಲೇನೈತೆ ಅಂತಂದರೆ ದಟ್ಟವಾದ ಅರಣ್ಯ ಪ್ರದೇಶ, ಇಲ್ಲಿ ಜನರ ಜೀವನನ ಅಸ್ತವ್ಯಸ್ತ ಐತೆ ಇಲ್ಲಿ ಗುಡ್ಡಗಾಡು ಪ್ರದೇಶದಾಗ. ಆಮೇಲೆ ರೈತರು ಏನಿದ್ದಾರೆ, ರೈತರಿಂದು ಅಸ್ತವ್ಯಸ್ತ ಇದೆ ಇಲ್ಲಿ. ಯಾಕಂದರೆ ಅವರಿಗೆ ಕಾಡು ಪ್ರಾಣಿಗಳ ಕಾಟ, ಒಂದೇ ಪೀಕ್ ಬೆಳೆಯೋದು, ಭತ್ತದ ಪೀಕ್ ಒಂದೇ ಬೆಳೆಯೋದು, ಬೇರೆ ಇದಿಲ್ಲ. ಏನರ ಉದ್ಯೋಗ ಮಾಡಬೇಕಂದ್ರೆ ಉದ್ಯೋಗ ಸೃಷ್ಟಿ ಇಲ್ಲ, ಮುಂದೆ ಒಂದು ನೀರಾವರಿ ಸೌಲಭ್ಯಗಳು ಮಾಡಲಿಲ್ಲ ಇಲ್ಲಿ. ನಮ್ಮ ನದಿ ನೀರುಗಳು ತೊಗೊಂಡು ಸಾಕಷ್ಟು ಕೆಳಗಿನ ಜನ ಎಲ್ಲ ಶ್ರೀಮಂತ ಆಗ್ಯಾರ ಡ್ಯಾಮ್ಗಳು ಕಟ್ಟಿಕೊಂಡು, ಆದರೆ ನಮಗೆ ಒಂದು ಡ್ಯಾಮ್ ಇಲ್ಲ. ಖಾನಾಪುರ ತಾಲೂಕಿಗೆ 14-15 ನದಿ ಹರಿತಾವಂತಂದರೂ ಒಂದು ಡ್ಯಾಮ್ ಇಲ್ಲ. ಇಡೀ ಉತ್ತರ ಕರ್ನಾಟಕಕ್ಕೆ ಏನರ ನೀರು ಕೊಡೋ ತಾಲೂಕು ಅಂದರೆ ಅದರಾಗ ಮುಕ್ಕಾಲು ಭಾಗ ಖಾನಾಪುರ ತಾಲೂಕಿನ ನೀರು ಅಂತ ಒಂದು ಇಟ್ಕೊಂಡು ನಮಗೆ ನೀರಿಲ್ಲ.
ನಮ್ಮ ಕಬ್ಬು ಬೆಳೆಗಾರರಿಗೆ ನೀರಿಲ್ಲ, ಮೆಣಸಿನಕಾಯಿ ಬೆಳೆಯವ್ರಿಗೆ ನೀರಿಲ್ಲ, ಆಮೇಲೆ ಅದಕ್ಕೆ ಬೆಲೆ ಇಲ್ಲ, ಅವಕ್ಕೆಲ್ಲ ಯೋಗ್ಯ ಬೆಲೆ ಕೊಡಬೇಕು, ಕಬ್ಬಿಗೆ ಬೆಲೆ ಕೊಡಬೇಕು. ನಾನು ಒಬ್ಬ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತು ಅತಿ ಒಂದು ಯಾವುದೇ ಬಿಲ್ ಇಟ್ಕೊಂಡಿಲ್ಲ, ಬಿಲ್ಲು ಕೊಟ್ಟಿದ್ದೀವಿ. ಮುಂದೆ ಬರುವಂಥ ದಿವಸದಾಗ ಅದನ್ನು ಏನರ ಎಕ್ಸ್ಪೆನ್ಷನ್ ಮಾಡಿ ಮಾಡಬೇಕಂತೈತಿ, ನೋಡೋ ಭವಿಷ್ಯದಾಗ ಏನಾಕೈತಿ ನೋಡಬೇಕು. ಮುಂದೆ ಬರುವ ಚುನಾವಣೆಯಲ್ಲಿ ನಾನು ಒಬ್ಬ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮಾಡುವಂಥ ಕೆಲಸ ಅಂತಂದ್ರೆ ನೀರಾವರಿ ಸೌಲಭ್ಯ ಮಾಡಿಕೊಡ್ಬೇಕು ನಮ್ಮ ತಾಲೂಕಿಗೆ. ಮುಂದೆ ಯುವಕರಿಗೆ ಉದ್ಯೋಗ ಕೊಡುವಂಥ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು, ಕಾರ್ಖಾನೆಗಳ ನಿರ್ಮಾಣ ಮಾಡಬೇಕು. ಮುಂದೆ ಒಂದು ಹಸಿ ಮೆಣಸಿನ್ಕಾಯಿ ಫ್ಯಾಕ್ಟ್ರಿ ಹಾಕಬೇಕಂತ, ಈ ರೈತರು ಬೆಳೆಯುವಂಥ ಹಸಿ ಮೆಣಸಿನ್ಕಾಯಿ ಸಾಸ್ ಫ್ಯಾಕ್ಟ್ರಿ ಹಾಕ್ಬೇಕಂತೈತಿ, ಸಕ್ಕರೆ ಫ್ಯಾಕ್ಟ್ರಿ ಇನ್ನೊಂದು ಹಾಕ್ಬೇಕಂತೈತಿ. ಈಗಾಗಲೇ ನನ್ನ ಸಕ್ಕರೆ ಫ್ಯಾಕ್ಟ್ರಿ ಲೈಸೆನ್ಸ್ ರದ್ದು ಮಾಡ್ಯಾರ ಕೋರ್ಟ್ನಾಗೈತಿ, ಅದನ್ನು ನಾನು ಪ್ರಯತ್ನ ಮಾಡಿ ಸಕ್ಕರೆ ಫ್ಯಾಕ್ಟ್ರಿ ಹಾಕುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಮುಂದೆ ಈ ರಸ್ತೆಗಳು ನೋಡತ್ತಿರಿ, ರಸ್ತೆ ಏನು ಯಾವ ಪರಿಸ್ಥಿತಿ ಅದು ತಾಲೂಕಿನಾಗ, ಅಪ್ರೋಚ್ ರೋಡ್ಗಳಿಲ್ಲ ಹಳ್ಳಿಗಳಿಗೆ, ಅಪ್ರೋಚ್ ರೋಡ್ಗಳು ಮಾಡುವಂಥ ಇದಿಲ್ಲ. ಮುಂದಾಲೋಚನೆ ಇಟ್ಕೊಂಡು ಏನರ ಒಂದು ಕೆಲಸ ಮಾಡಿದರೆ ಯಾವುದೇ ಕೆಲಸ ಆಕೈತಿ. ಈಗಿನ ರಾಜಕೀಯ ಪರಿಸ್ಥಿತಿ ಒಳಗೆ ಜಾತಿ ರಾಜಕಾರಣ ಮಾಡೋದು ಬಿಟ್ಟು, ಭಾಷಾ ರಾಜಕಾರಣ ಮಾಡೋದು ಬಿಟ್ಟು ನಾವೇನರ ಮುಂದಾದ್ರೆ ನಮ್ಮ ಸಕ್ಸಸ್ ಆಕೈತೆ ಅನ್ನೋದು ನನಗೆ ಅನಿಸಿಕೆ ಐತಿ.